ನಾರಾಯಣ ಸ್ವಾಮಿ ವಿರುದ್ಧ ಅಲೆ ಇದೆ. ತಾಳಿಕಟ್ಟೆ ಲೋಕೇಶ್. ಶಿಕ್ಷಕರಿಗೆ ಓಪಿಎಸ್ ಕಾಲ್ಪನಿಕ ವೇತನ ಕೊಡುವುದು ಸೇರಿದಂತೆ ವೇತನ ತಾರತಮ್ಯವನ್ನು ಸರಿಪಡಿಸಿ. ಅನುದಾನರಹಿತ ಶಾಲಾ ಕಾಲೇಜು ಶಿಕ್ಷಕರ ಸೇವಾ ಭದ್ರತೆ ಹಾಗೂ ಸಮಾನ ವೇತನ ಕೊಡಿಸುವುದು ಸೇರಿ ಇತರ ಬೇಡಿಕೆ ಈಡೇರಿಸುವುದಕ್ಕಾಗಿ ವಿಧಾನ ಪರಿಷತ್ನಲ್ಲಿ ಶಿಕ್ಷಕರ ಪರ ಹೋರಾಟ ಮಾಡಲಾಗುವುದು ಎಂದು ವಿಧಾನ ಪರಿಷತ್ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಲೋಕೇಶ್ ತಾಳಿಕಟ್ಟೆ ಮತದಾರರಿಗೆ ಭರವಸೆ ನೀಡಿದರು. ಚಿತ್ರದುರ್ಗ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈಗ ನಾವು ಹೊಸ ಕರ್ನಾಟಕ ಅದಕ್ಕೆ ಬೇಸತ್ತು. ಸೊ ಈ ರೀತಿಯ ವ್ಯಕ್ತಿಗಳು ಆಯ್ಕೆ ಆಗೋದು ಬೇಡ, ಶಿಕ್ಷಕರೇ ಆಯ್ಕೆ ಆಗಲಿ ಕ್ಷೇತ್ರದಲ್ಲಿ ಹೇಳಿಬಿಟ್ಟು ನನ್ನನ್ನು ಇದಕ್ಕೆ ನಿಲ್ಲಿಸುವಂತಹ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಸೊ ಅದರ ಪರಿಣಾಮ ಹೊಸ ಕರ್ನಾಟಕ ನಿರ್ಧಾರ ಮಾಡಿ ನಾರಾಯಣ ಸ್ವಾಮಿ ಅವರ ವಿರುದ್ಧ ಅಥವಾ ಶ್ರೀನಿವಾಸ ವಿರುದ್ಧ ಇವತ್ತಿನ ಒಟ್ಟಾರೆ ಈ ಕ್ಷೇತ್ರವನ್ನು ನಾವು ಗೆಲ್ಕೋಬೇಕು ಅನ್ನೋ ಉದ್ದೇಶ ಕಂಡು ಖಾಸಗಿ ಶಾಲಾ ಶಿಕ್ಷಣ ಮಂಡಳಿ ಏನಿದೆ ಹೊಸ ಕರ್ನಾಟಕ ಅದರ ವತಿಯಿಂದ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ಪಕ್ಷಾತೀತವಾಗಿ ಶಿಕ್ಷಕರಿಗೋಸ್ಕರ, ಶಿಕ್ಷಣ ಸಂಸ್ಥೆಗಳನ್ನು ಉಳಿಸೋದಕ್ಕೋಸ್ಕರ, ಮತ್ತು ಶಿಕ್ಷಣವನ್ನು ಉಳಿಸೋದಕ್ಕೋಸ್ಕರ ಸೊ ನಾವು ಇದನ್ನು ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ನಾಲ್ಕು ವರ್ಷದಿಂದ ಈ ಒಂದು ಫೀಲ್ಡ್ಗೆ ನಾವು ದುಡಿತಾ ಇದ್ದೀವಿ. ಸೊ ಹಾಗೆ ಇಡೀ ಕ್ಷೇತ್ರದಲ್ಲಿ ನಾರಾಯಣ ಸ್ವಾಮಿಯ ಒಂದು ವಿರುದ್ಧವಾದಂಥ ಅಲೆಯನ್ನು ಅಲೆ ಇದೆ. ಸೊ ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಕಂಟೆಸ್ಟ್ ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.